ಎಸ್ ಇನ್ನು ಮುಂದಿನ ಸುದ್ದಿ, ಬಿಜೆಪಿ ಪ್ರಕಾರ ನ್ಯಾಯ ಕೇಳೋದು ಅಥವಾ ಪ್ರಶ್ನೆ ಮಾಡೋದು ದೇಶದ್ರೋಹವಾಗಿ ಬದಲಾವಣೆ ಆಗಿದೆಯಾ ಅಂತ ರಾಜ್ಯ ಕಾಂಗ್ರೆಸ್ ಪ್ರಶ್ನೆಯನ್ನ ಮಾಡಿದೆ. ಈ ಬಗ್ಗೆ ಟ್ವೀಟ್ ಮಾಡಿರ್ತಕ್ಕಂಥ ಕಾಂಗ್ರೆಸ್, ಕೃಷಿ ಕಾಯ್ದೆ ವಿರುದ್ಧ ಪ್ರತಿಭಟನೆ ಮಾಡಿದವರು ದೇಶದ್ರೋಹಿಗಳು, ಸಿಎಎ ಎನ್ಆರ್ಸಿ ವಿರುದ್ಧ ಪ್ರತಿಭಟನೆ ಮಾಡಿದವರು ಕೂಡ ದೇಶದ್ರೋಹಿಗಳು ಅಂತ ಬಿಜೆಪಿಗರು ಪಟ್ಟವನ್ನ ಕಟ್ಟಿದ್ರು. ಈಗ ಅತ್ಯಾಚಾರಿಯ ವಿರುದ್ಧ ಅಂದ್ರೆ ಏನು ಲೈಂಗಿಕ ಕಿರುಕುಳ ಆರೋಪ ಬಂದಿದೆ ಬ್ರಿಜ್ ಭೂಷಣ್ ಸಿಂಗ್ ವಿರುದ್ಧ, ಅವ್ರ ವಿರುದ್ಧ ಏನು ಪ್ರತಿಭಟನೆ ಮಾಡ್ತಿದ್ದಾರೆ ಕ್ರೀಡಾಪಟುಗಳು, ದೇಶಕ್ಕೆ ಗೌರವವನ್ನ ದೇಶಕ್ಕೆ ಪದಕವನ್ನು ತಂದುಕೊಂಡಂತಹ ಕ್ರೀಡಾಪಟುಗಳು ಏನು ಪ್ರತಿಭಟನೆ ಮಾಡ್ತಿದ್ರೆ ಅವರನ್ನು ಕೂಡ ದೇಶದ್ರೋಹಿಗಳು ಅಂತ ಬಿಜೆಪಿ ಪಟ್ಟ ಕಟ್ತಾ ಇದೆ. ಇದು ಬಿಜೆಪಿಯ ವರ್ಸೆ. ಬಿಜೆಪಿಗೆ ಅಂದ್ರೆ ಬಿಜೆಪಿ ಪ್ರಕಾರ ನ್ಯಾಯ ಕೇಳೋದು ತಪ್ಪ, ನ್ಯಾಯ ಕೇಳಿದ್ರೆ ಅವರು ದೇಶದ್ರೋಹಿಗಳ ಪ್ರಶ್ನೆ ಮಾಡಬಾರ್ದು ಅಂತ ಕಾಂಗ್ರೆಸ್ ಸರಣಿಯಾಗಿ ಟ್ವೀಟ್ ಮಾಡ್ತಾ ಇದೆ. ಈಗ ಬ್ರಿಜ್ ಭೂಷಣ್ ವಿರುದ್ಧ ಕ್ರಮ ಕೈಗೊಳ್ಬೇಕು, ಅರೆಸ್ಟ್ ಮಾಡಬೇಕು ಅಂತ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ಒಂದು ಸತತವಾಗಿ ಒಂದೂವರೆ ಎರಡು ತಿಂಗಳಿಂದ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಯಾರು ಕೂಡ ಗಮನಹರಿಸಿಲ್ಲ. ಆದ್ರೆ ಕರ್ನಾಟಕದ ರಿಸಲ್ಟ್ ಕಾಂಗ್ರೆಸ್ ಜಯಭೇರಿ ಆದ ತಕ್ಷಣ ಬಿಜೆಪಿ ವಿರೋಧಿ ಅಲೆ ಅಂದ್ರೆ ಕೇಂದ್ರ ಸರ್ಕಾರದ ವಿರೋಧಿ ಅಲೆ ಒಂದಷ್ಟು ಸೃಷ್ಟಿಯಾಗಿದೆ. ಇದೇ ನೂತನ ಸಂಸತ್ ಭವನದ ಉದ್ಘಾಟನೆ ವೇಳೆ ಅವರುಗಳು ಶಾಂತಿಯುತವಾಗಿ ಸಾಕ್ತಾ ಇದ್ರು ಪ್ರತಿಭಟನೆ ಮಾಡಕ್ಕೆ, ಬೀದಿ ನಾಯಿನ ಹೇಳ್ಕೊಂಡು ಹೋದಂಗೆ ಹೇಳ್ಕೊಂಡು ಹೋದ್ರು. ನಿಜಕ್ಕೂ ಇಡೀ ದೇಶದಲ್ಲಿ ವೈರಲ್ ಆಗಿರುವಂಥ ವಿಡಿಯೋ ಅದು. ನಾವು ಇಡೀ ಅಂದರೆ ಮೋದಿ ವಿಶ್ವಗುರು ಅಂತೀವಿ, ಇಡೀ ಪ್ರಪಂಚಕ್ಕೆ ಮಾದರಿ ಅಂತೀವಿ. ಯಾವುದಾದ್ರು ದೇಶದಲ್ಲಿ ಇಂಥ ವಿಜುವಲ್ಗಳಾದಾಗ ನಮ್ಮ ದೇಶ ಸೇಫ್ ಅಂತೀವಿ. ನಮ್ಮ ದೇಶದಲ್ಲಿ ನಮ್ಮ ದೇಶಕ್ಕಾಗಿ ಒಲಿಂಪಿಕ್ಸ್ ಜಾಗತಿಕ ಮಟ್ಟದ ದೊಡ್ಡ ಕ್ರೀಡಾಕೂಟದಲ್ಲಿ ಪದಕವನ್ನು ತಂದಂಥವ್ರು ಮಾಡಿದ ಆರೋಪಕ್ಕೆ ಸಣ್ಣ ತನಿಖೆ ಮಾಡೋದ್ರ ಬಗ್ಗೆ ಮೋದಿ ಆಗಲಿ ಅಮಿತ್ ಶಾ ಆಗಲಿ ಮಾತಾಡೋದು ಬೇಡ. ಅಟ್ಲೀಸ್ಟ್ ಕೆಲಸ ಹೆಂಗಾಗಬೇಕಿತ್ತು, ವಿಚಾರಣೆ ಆಗ್ಬೇಕಿತ್ತು. ಭೇಟಿ ಪಡಾವೋ ಭೇಟಿ ಬಚಾವೋ ಅಂತ ನಾವು ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್ ಮಾಡ್ತೀವಿ, ಸ್ಲೋಗನ್ ಮಾಡ್ತೀವಿ. ಒಬ್ಬ ಸಾಮಾನ್ಯ ಹೆಣ್ಮಕ್ಳಿಗೆ ತೊಂದರೆ ಆದ್ರೂ ಕೂಡ ಅದರ ತನಿಖೆ ಆಗ್ಬೇಕು. ಈಗ ಪ್ರತಿಭಟನೆ ಮಾಡ್ತಿರೋದು ಒಲಿಂಪಿಕ್ ನಲ್ಲಿ ಮೆಡಲ್ ಗೆದ್ದಂತವ್ರು, ಕುಸ್ತಿಪಟುಗಳು, ಹೆಣ್ಮಕ್ಳು. ಹೆಣ್ಮಕ್ಳು ಹೊರಗಡೆ ಬಂದು ಸ್ಪೋರ್ಟ್ಸ್ ಆಡೋದೇ ದೊಡ್ಡ ವಿಚಾರ. ಅಂತದ್ರಲ್ಲಿ ದೇಶಕ್ಕಾಗಿ, ದೇಶದ ಗೌರವವನ್ನ, ದೇಶಕ್ಕಾಗಿ ಮನ ಪ್ರಾಣವನ್ನ ಒತ್ತೆ ಇಟ್ಟು ಇವತ್ತು ಗೌರವನ ಕಾಪಾಡಿದ್ದಾರೆ ಅಂತವ್ರು ಪ್ರತಿಭಟನೆ ಮಾಡಿದ್ರೆ ಸೌಜನ್ಯಕ್ಕಾದ್ರೂ ಕೂಡ ಓಕೆ. ಏನಾಗಿದೆ ಏನಾಗಿದೆ ಆ ಇಲಾಖೆ ಸಂಬಂಧಪಟ್ಟ ಇಲಾಖೆ ಮಂತ್ರಿ ಯಾರೋ ಇರ್ತಾರೆ, ಸಂಬಂಧಪಟ್ಟ ಏನಾಗಿದೆ, ಯಾಕೆ ಪ್ರತಿಭಟನೆ ಮಾಡ್ತೀರಾ? ಒಂದಿನ ಬಂದು ಮಾತಾಡಿಸಿ ಅವ್ರ ಸಮೇತ ಇತ್ಯರ್ಥ ಮಾಡ್ತೀವಿ ಅಂತ ಹೇಳೋಗಿದ್ರೆ ಇಷ್ಟು ದೊಡ್ಡದ ಆಗ್ತಿರ್ಲಿಲ್ಲ. ಕ್ರಮ ಕೈಗೊಳ್ಳೋ ಬೇರೆ ಪ್ರಶ್ನೆ. ಬ್ರಿಜ್ ಭೂಷಣ್ ಸಿಂಗ್ ಎಂಪಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ತಾರೋ ಇಲ್ವೋ ಅದು ಸೆಕೆಂಡರಿ. ಇವರ ನೋವೇನಂತ ಆಲಿಸ್ಬೇಕಾಗಿತ್ತು ಅಷ್ಟು. ಯಾಕೆ ಪ್ರತಿಭಟನೆ ಮಾಡ್ತೀರಾ? ಏನ್ ಸಮಸ್ಯೆ ನಿಮ್ಗೆ? ನಾವು ಕ್ರಮ ಕೈಗೊಳ್ತೀವಿ, ಒಂದು ತನಿಖೆ ಮಾಡ್ತೀವಿ, ಒಂದು ಸಮಿತಿ ರಚನೆ ಮಾಡಿ. ಇದೇ ಆದ್ರೆ ಕಾಂಗ್ರೆಸ್ ನಾಯಕರು ಅಥವಾ ಬೇರೆ ಪಕ್ಷದ ನಾಯಕರಾಗಿ ಇಷ್ಟು ಕತೆ ಬೇರೆ ಆಗ್ತಿತ್ತು. ಒಂದ್ ಕಡೆ ಬಿಜೆಪಿಯಿಂದ ಎಂಪಿ, ಮತ್ತೊಂದ್ ಕಡೆ ಭಾರತೀಯ ಕುಸ್ತಿಪಟುಗಳ ಫೆಡರೇಷನ್ ಅಧ್ಯಕ್ಷ. ಆಯ್ತಾ, ಇವರು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಒಂದಷ್ಟು ಕುಸ್ತಿಪಟುಗಳಿಗೆ ಅಂತ ಆರೋಪ. ಏನಿದೆ, ಏನೋ ಒಂದು ತನಿಖೆ ಕೈಗೊಳ್ಳಬಹುದು. ಮಹಿಳಾ ನಾಯಕಿ ಬಿಜೆಪಿ ಮಾತಾಡ್ತಿಲ್ಲ, ದೇಶದಂತ ಪುಂಖಾನುಪುಂಖವಾಗಿ ಬಿಜೆಪಿ ಬಗ್ಗೆ ಹಂಗೆ ಹಿಂಗೆ ಅಂತ ಹೊಗಳ್ತಾರೆ. ಹೌದು, ಗ್ಯಾಸ್ ಸಿಲಿಂಡರ್ ಬಗ್ಗೆ ಯಾರು ಮಾತಾಡ್ತಿಲ್ಲ, ಹಾಳಾಗೋಗ್ಲಿ ಗ್ಯಾಸ್ ಸಿಲಿಂಡರ್. ಸ್ಮೃತಿ ಇರಾನಿ, ಶೋಭಾ ಕರಂದ್ಲಾಜೆ ಎಲೆಕ್ಷನ್ ಟೈಮ್ ಅಲ್ಲಿ ಮಾತಾಡಿದ್ದು ಒಬ್ಬರೇ ಒಬ್ರು. ಬಟ್ ಕರ್ನಾಟಕದ ಫಲಿತಾಂಶ ಬದಲಾದ್ಮೇಲೆ ಎಲ್ಲರಿಗೂ ಕೂಡ ಸ್ವಯಂ ಪ್ರೇರಣೆಯಿಂದ ಹೇಳ್ತಿದ್ದಾರೆ. ನಟ ಕಿಶೋರ್ ಮಾತಾಡಿದ್ರು ಒಂದಷ್ಟು ಜನ, ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡ್ ಶುರು ಆಗಿದೆ. ಇದು ನಮ್ಮ ದೇಶದ ಪರಿಸ್ಥಿತಿ ಅಂತ ಖಂಡಿತ ಇದ್ರ ಬಗ್ಗೆ ತನಿಖೆ ಆಗಲೇಬೇಕು. ನೋಡ, ಅರೆಸ್ಟ್ ಮಾಡ್ತಾರ ಅಂತ. ಅದಕ್ಕೆ ಇನ್ನೊಂದು ದಾಳ ಏನಂದ್ರೆ, ಏಳನೇ ಐದನೇ ತಾರೀಕು ಅಯೋಧ್ಯದಲ್ಲಿ ಒಂದು ರ್ಯಾಲಿ ಮಾಡ್ತಿದ್ದಾರೆ ಇವರು, ಬ್ರಿಜ್ ಭೂಷಣ್ ಸ್ವಾಮಿಗಳ ಜೊತೆ. ನೋಡಿ ಹೆಂಗೆ ಅಂತ, ಸ್ವಾಮಿಗಳ ಜೊತೆ ಒಂದು ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ತಾರೆ. ಸಿನಿಮಾದಲ್ಲಿ ಇದಂಗೆ ಇರುತ್ತಲ್ಲ ಪಾಲಿಟಿಕ್ಸ್ ರಿಯಲ್ ಆಗಿ. ಬ್ರಿಜ್ ಭೂಷಣ್ ಸಿಂಗ್ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಅವ್ರನ್ನ ತನಿಖೆ ಮಾಡೋದಕ್ಕೆ ಹೆದರ್ತಾರ ಬಿಜೆಪಿಗಳು ಅಂತ, ಅಷ್ಟು ದೊಡ್ಡವರು ಅಂತ ಅಂದ್ರೆ ನರೇಂದ್ರ ಮೋದಿ ಅಲ್ವಾ, ಕೇಂದ್ರ ಸರ್ಕಾರ, ಅಮಿತ್ ಶಾ, ಡೆಲ್ಲಿ ದೊಡ್ಡವರ ಇವರು ಅಂತ. ಹೌದು, ಡೆಲ್ಲಿಯಲ್ಲಿ ಉಪಮುಖ್ಯಮಂತ್ರಿ ತೆಗೆದು ಜೈಲ್ಗೆ ಹಾಕ್ತಾರೆ ಹಗರಣಗಳು ಅನ್ಬಿಟ್ಟು ಆ ಪಕ್ಷದಲ್ಲಿ. ಅದೆ ಬಿಜೆಪಿಯಲ್ಲಿ ಆದಾಗ ಆಗಲ್ಲ. ಇಂಥ ಉದಾಹರಣೆಗಳೇ ಬಿಜೆಪಿಯ ಇವತ್ತಿನ ಕರ್ನಾಟಕ ಸ್ಥಿತಿ ನೋಡ್ತಿದ್ವಲ್ಲ. ಹೌದು, ಇವೆಲ್ಲವೂ ಒಂದು ಕಾರಣ, ಎಲ್ಲೊಂದ್ ಕಡೆ ಕಾರಣಗಳಾಗ್ತವೆ ಇವೆಲ್ಲ. ದೊಡ್ಡ ಮಟ್ಟದಲ್ಲಿ ಆಗದಿದ್ರು ಸಣ್ಣ ಸಣ್ಣ ಮಟ್ಟದಲ್ಲಿ ಆಗೋಂಡ ಡ್ಯಾಮೇಜ್ ಪಕ್ಷದ ಅವನತಿಗೆ ಕಾರಣ ಆಗುತ್ತೆ. ಸೊ ಕಾಂಗ್ರೆಸ್ ಇದನ್ನ ಅನುಭವಿಸಿದೆ, ಬಿಜೆಪಿ ಅನುಭವಿಸುತ್ತೆ ನೆಕ್ಸ್ಟ್.